ಸರ್ ಮಂಡ್ಯ ರಾಜಕಾರ ಬರೋದಾದ್ರೆ ಈಗ ಸುಮಲತಾ ಅವರು ಬಿಜೆಪಿ ಕಾಂಗ್ರೆಸ್ ಗೆ ಹೋಗಬೇಕು ಅಂತ ಚರ್ಚೆ ನಡೆಯುತ್ತೆ. ಇವತ್ತು ಅವರು ಮೀಟಿಂಗ್ ಮಾಡ್ತಿದ್ದಾರೆ ಸರ್, ಬಿಜೆಪಿ ಸೇರ್ಕೊಂಡ್ರು ಎಲ್ಲಿ ಯಾವ ಪಾರ್ಟಿಗೆ ಹೋದ್ರೆ ನನಗೇನ್ ಸಂಬಂಧ ಸರ್? ನಾನು ಅವರ ಬಗ್ಗೆ ಯಾಕೆ ಚರ್ಚೆ ಮಾಡ್ಲಿ? ಅವರು ಈಗಾಗಲೇ ಹೇಳಿದ್ರಿ ಅವರು ಅವರಿಗೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ಕೆ 10 ಲಕ್ಷ ವೋಟ್ ಬದೋ ನಮಗೆ ಅಂತ. ಈಗ ಚುನಾವಣೆ ಅನಾಲಿಸಿಸ್ ಮಾಡ್ದೆ ಸರ್, ಚುನಾವಣೆ ಏನಾಯ್ತು ಅನ್ನೋದನ್ನ ಹೇಳಿದ್ದೀನಿ. ಮಂಡ್ಯ ಚುನಾವಣೆ ಈ ಮುಂದಿನ ಬೆಳವಣಿಗೆ ಅದು ಏನೇನಾಗುತ್ತೋ ನೋಡೋಣ ಕಾದು. ಅವರ ಬಗ್ಗೆ ನಾನೇ ಚರ್ಚೆ ಮಾಡ್ತೀನಿ. ನನ್ನ ಪಾರ್ಟಿ ಓಟ್ ಹಂಗೆ ಇದೆ, ನನ್ನ ಪಕ್ಷದ ಓಟು ಮಂಡ್ಯದಲ್ಲಿ ಒಂದು ಓಟನ್ನು ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ಜನ ನಮ್ಮ ಪರವಾಗಿದ್ದಾರೆ, ಆ ಓಟ್ ಇದ್ದೇ ಇದೆ. ಅದರಲ್ಲಿ ಇವರು ಯಾರು ಬಿಲ ಕೊರೆಯಕ್ಕಾಗಲ್ಲ. ಯಾರು ಹೇಳಿದ್ದು? ಯಾರು ಹೇಳಿದವರು? ಅದನ್ನ ಹೇಳಿದವರು ಯಾರು? ನಾನು ಮಂಡ್ಯ ರಾಜಕಾರಣದಲ್ಲಿ ಇದ್ದೀನಿ. ನಾನು ಸ್ಪರ್ಧೆ ಮಾಡೋದು ರಾಮನಗರ ಜಿಲ್ಲೆಯಲ್ಲಾದರೂ ಇಡೀ ರಾಜ್ಯದ ಚುನಾವಣಾ ಪ್ರಕ್ರಿಯೆಯಲ್ಲಿದ್ದೀನಿ. ಬರೀ ಮಂಡ್ಯ ಜಿಲ್ಲೆ ಒಂದಕ್ಕೆ ಯಾಕೆ ಹೇಳ್ತೀರಿ? ಇಡೀ ರಾಜ್ಯದಲ್ಲಿ ಜವಾಬ್ದಾರಿ ತಗೊಂಡಿದ್ದೀನಿ ಜನತಾದಳದ್ದು. ಬರೀ ಮಂಡ್ಯ ಜಿಲ್ಲೆ ಒಂದಕ್ಕಲ್ಲ, ಇಡೀ ರಾಜ್ಯದ ತಗೊಂಡಿದ್ದೀನಿ.